ಔರಂಗಾಬಾದ್ನಲ್ಲಿರುವ ಬೀಬಿಕಾ ಮಕಬರವನ್ನು ನಿರ್ಮಿಸಿದವರು ಯಾರು? ಬೀಬಿಕಾ ಮಕಬರವನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಅಜಮ್ ಶಾ. ಔರಂಗಾಬಾದ್ನಲ್ಲಿರತಕ್ಕಂಥ ಬೀಬಿಕಾ ಮಕಬರವನ್ನು ನಿರ್ಮಿಸಿದವರು ಅಜಮ್ ಶಾ. ನೆಕ್ಸ್ಟು, ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಲಾದ ವರ್ಷ ಯಾವುದು? ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಲಾದ ವರ್ಷ ಯಾವುದು? ನೋಡಿ, 1910, 1911, 1913. ಸರಿಯಾದ ಉತ್ತರ 1911. 1911 ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ ಯಾವುದು? INS ಕದಂಬ, ವಿಕ್ರಮಾದಿತ್ಯ, ಶಲ್ಕಿ, ಶಕೂಲ್. ಸರಿಯಾದ ಉತ್ತರ INS ಶಲ್ಕಿ. INS ಶಲ್ಕಿ ಇದು ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ, ಸಬ್ ಮರೀನ್ ಅಂತ ಕರಿತೀವಿ, ಜಲಾಂತರ್ಗಾಮಿ INS ಶಲ್ಕಿ. ನೆಕ್ಸ್ಟ್, ಇಂಪರ್ಫೆಕ್ಟ್ ಎಂಬುದು ಈ ಕೆಳಗಿನ ಯಾರ ಆತ್ಮಚರಿತ್ರೆ? ಇಂಪರ್ಫೆಕ್ಟ್, ಸರಿಯಾದ ಉತ್ತರ ಸಂಜಯ್ ಮಂಜ್ರೇಕಲ್. ಸಂಜಯ್ ಮಂಜ್ರೇಕಲ್ ಅವರ ಆತ್ಮಚರಿತ್ರೆ ಇಂಪರ್ಫೆಕ್ಟ್, ಸಂಜಯ್ ಮಂಜ್ರೇಕರ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯವು ಎಷ್ಟು ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ? ಸರಿಯಾದ ಉತ್ತರ 15 ಜನ. ಅಂತಾರಾಷ್ಟ್ರೀಯ ನ್ಯಾಯಾಲಯವು 15 ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ವ್ಯಕ್ತಿ ಯಾರು? ಅಂಟಾರ್ಟಿಕಾವನ್ನು ತಲುಪಿದಂತಹ ಮೊದಲ ಭಾರತೀಯ ವ್ಯಕ್ತಿ ಗಿರಿರಾಜ್ ಸಿಂಗ್ ಸಿರೋಹಿ, ಮಿಹಿರ್ ಸೇನ್, ಉಪೇಂದ್ರ ಭಟ್, ರಾಕೇಶ್ ಶರ್ಮಾ. ಸರಿಯಾದ ಉತ್ತರ ಗಿರಿರಾಜ್ ಸಿಂಗ್ ಸಿರೋಹಿ. ಗಿರಿರಾಜ್ ಸಿಂಗ್ ಸಿರೋಹಿ ಇವರು ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ವ್ಯಕ್ತಿ. ಯಾರು ಅಂದ್ರೆ ಆತ ಗಿರಿರಾಜ್ ಸಿಂಗ್ ಸಿರೋಹಿ. ನೆಕ್ಸ್ಟ್, DDT ಇದರ ವಿಸ್ತೃತ ರೂಪ ಏನು? ಇದನ್ನು 2-3 ಪ್ರಶ್ನೆ ಪತ್ರಿಕೆಗಳಿಗೆ ಕೇಳಿದ್ದಾರೆ. DDT, ಸರಿಯಾದ ಉತ್ತರ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಹೀಥೇನ್. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಪ್ರಸಿದ್ಧ ಮ್ಯಾಕ್ಬತ್ ನಾಟಕವನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ ಅವರು ಮ್ಯಾಕ್ಬತ್ ಎನ್ನುವಂತಹ ಒಂದು ನಾಟಕವನ್ನು ರಚಿಸಿದವರು, ಮ್ಯಾಕ್ಬತ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಜೀವಮಾನ ಸಾಧನೆಗೆ 1992 ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತದ ನಿರ್ದೇಶಕ ಯಾರು? ಆಸ್ಕರ್ ಪ್ರಶಸ್ತಿ ಪಡೆದಂತಹ ಭಾರತೀಯ ನಿರ್ದೇಶಕ 1992 ಯಾವುದಕ್ಕೆ ನಿರ್ದೇಶಕ? ಸರಿಯಾದ ಉತ್ತರ ಸತ್ಯಜಿತ್ ರೇ. ಇವರು 1992 ತಮ್ಮ ಅತ್ಯುತ್ತಮ ನಿರ್ದೇಶನಕ್ಕೆ ಇವರು ಆಸ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಭಾರತ ನಾನ್ ಅಲೈಡ್ ಮೂಮೆಂಟ್ ಸಬ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು. ಯಾವಾಗ? ಸರಿಯಾದ ಉತ್ತರ 7ನೇ ಶೃಂಗಸಭೆ. 7ನೇ ಶೃಂಗಸಭೆಯಲ್ಲಿ ಭಾರತವು ಈ ನಾನ್ ಅಲೈಡ್ ಮೂಮೆಂಟ್ ಸಬ್ಮಿಟ್, ನ್ಯಾಮ್ ಅಂತ ಕರಿತೀವಿ ಶಾರ್ಟ್, ನ್ಯಾಮ್, ನಾನ್ ಅಲೈಡ್ ಮೂಮೆಂಟ್ ಸಬ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು. ಯಾವಾಗ? 7ನೇ ಶೃಂಗಸಭೆ. ನೆಕ್ಸ್ಟ್, ಭಾರತದಲ್ಲಿ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನವನ್ನು ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜನವರಿ 15. ಪ್ರತಿ ವರ್ಷ ಜನವರಿ 15 ನಾವು ಸೇನಾ ದಿನವನ್ನಾಗಿ ಆಚರಿಸುತ್ತೇವೆ. ಸೆನೆಟ್. ಸೆನೆಟ್ ಎಂಬುದು ಈ ಕೆಳಗಿನ ಯಾವ ರಾಷ್ಟ್ರದ ಪಾರ್ಲಿಮೆಂಟ್ನ ಹೆಸರು? ಸೆನೆಟ್. ಸರಿಯಾದ ಉತ್ತರ ಇಸ್ರೇಲ್. ಇಸ್ರೇಲ್ ದೇಶದ ಪಾರ್ಲಿಮೆಂಟ್ನ ಹೆಸರು ಸೆನೆಟ್. ಈ ಕೆಳಗಿನವರಲ್ಲಿ ಟ್ರಾನ್ಸ್ಫಾರ್ಮರ್ನ ಸಂಶೋಧಕರು ಯಾರು?
ಸಂಶೋಧಕರು ಯಾರು ಸರಿಯಾದ ಉತ್ತರ ಒಟ್ಟೋ ಬ್ಲಾತಿ ಬ್ಲಾತಿ ಇವರು ಟ್ರಾನ್ಸ್‌ಫಾರ್ಮರ್ನ ಸಂಶೋಧಕರು ತದ ಪ್ರಮುಖ ನಗರಗಳಲ್ಲಿ ಒಂದಾಗಿರತಕ್ಕಂತ ಈ ಅಸ್ಸಾಂನ ಗುವಾಹಟಿ ಈ ಕೆಳಗಿನ ಯಾವ ನದಿ ದಡದ ಮೇಲಿದೆ ಸರಿಯಾದ ಉತ್ತರ ಬ್ರಹ್ಮಪುತ್ರ ಗುವಾಹಟಿ ಬ್ರಹ್ಮಪುತ್ರ ನದಿಯ ದಡದ ಮೇಲಿದೆ ಕಲ್ಕತ್ತಾ ಎನ್ನುವಂತದ್ದು ಉಗ್ಲಿ ನದಿಯ ದಡದ ಮೇಲಿದೆ ನೆಕ್ಸ್ಟ್ ಎಟಿಮಾಲಜಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಎಟಿಮಾಲಜಿ ಎಟಿಮಾಲಜಿ ಸರಿಯಾದ ಉತ್ತರ ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನ ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನ ಬಗ್ಗೆ ಎಟಿಮಾಲಜಿ ತಿಳಿಸಿಕೊಡುತ್ತದೆ ನೆಕ್ಸ್ಟ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವ ಸ್ಥಳ ಯಾವುದು ಕಡಕ್ವಾಸ್ಲಾ ಡೆಹ್ರಾಡೂನ್ ದೆಹಲಿ ವೆಲ್ಲಿಂಗ್ಟನ್ ಸರಿಯಾದ ಉತ್ತರ ಕಡಕ್ವಾಸ್ಲಾ ನಾವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯನ್ನು ಕಡಕ್ವಾಸ್ಲಾದಲ್ಲಿ ಕಾಣಬಹುದು ಕಡಕ್ವಾಸ್ಲಾ ನೆಕ್ಸ್ಟ್ ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಜೆ ಬಿ ಕೃಪಲಾನಿ ಜೆ ಬಿ ಕೃಪಲಾನಿ ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಜೆ ಬಿ ಕೃಪಲಾನಿ ಅವರು ನೆಕ್ಸ್ಟ್ ಸೈಮನ್ ಆಯೋಗ ನೇಮಕಗೊಂಡಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಸೈಮನ್ ಆಯೋಗ ನೇಮಕಗೊಂಡಾಗ ಸರಿಯಾದ ಉತ್ತರ ಲಾರ್ಡ್ ಇರ್ವಿನ್ ಸೈಮನ್ ಆಯೋಗ ಸುಮಾರು 1827 ಟೈಮಲ್ಲಿ ಬರುತ್ತೆ ಇವಾಗ ಇದ್ದಂತಹ ವೈಸರ ಅಂದರೆ ಲಾರ್ಡ್ ಇರ್ವಿನ್ ನೆಕ್ಸ್ಟ್ ಭಾರತ ಸಂವಿಧಾನದ ಕರಡು ಸಮಿತಿಯಿಂದ ಭಾರತ ಸಂವಿಧಾನದ ಕರಡು ಸಮಿತಿಗಿಂತ ಮೊದಲು ಸಂವಿಧಾನ ಪ್ರಸ್ತಾವನೆ ಕುರಿತು ಪ್ರಸ್ತಾಪಿಸಿದವರು ಯಾರು ಅಂದರೆ ಕರಡು ಸಮಿತಿಗಿಂತ ಮುಂಚೆನೇ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿರ್ತಾರೆ ಅವರು ಯಾರು ಮುನ್ಷಿ ಕೆ ಟಿ ಶಾ ನೆಹರು ಬ್ಯಾನರ್ಜಿ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವರು ಕರಡು ಸಮಿತಿಗಿಂತ ಮೊದಲು ಸಂವಿಧಾನದ ಪ್ರಸ್ತಾವನೆ ಕುರಿತು ಪ್ರಸ್ತಾಪನೆಯನ್ನು ಮಾಡಿರ್ತಾರೆ ನೆಕ್ಸ್ಟ್ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡಿದಂತಹ ವೈಸ್ರ ಯಾರು 1911 ಯಾರು ಸರಿಯಾದ ಉತ್ತರ ಲಾರ್ಡ್ ಹಾರ್ಡಿಂಜ್ ಲಾರ್ಡ್ ಹಾರ್ಡಿಂಜ್ ಅವರು ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡ್ತಾರೆ ಲಾರ್ಡ್ ಹಾರ್ಡಿಂಜ್ ನೆಕ್ಸ್ಟ್ ಈ ಕೆಳಗಿನ ಯಾವುದು ವಿಫಲವಾದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಿತು ಅಂದರೆ ಈ ಕೆಳಗಿನ ಯಾವುದು ವಿಫಲವಾದ ನಂತರ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭ ಮಾಡಿತು ನೋಡಿ ಕ್ರಿಪ್ಸ್ ಮಿಷನ್ ಸೈಮನ್ ಕಮಿಷನ್ ಕ್ಯಾಬಿನೆಟ್ ಮಿಷನ್ ಸೀಮ್ಲಾ ಸಮ್ಮೇಳನ ಸರಿಯಾದ ಉತ್ತರ ಕ್ರಿಪ್ಸ್ ಮಿಷನ್ 1942 ಈ ಕ್ರಿಪ್ಸ್ ಮಿಷನ್ ವಿಫಲ ಆದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಈ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಸ್ಥಾಪನೆ ಮಾಡ್ತದೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಸ್ಥಾಪನೆ ಮಾಡುತ್ತೆ ನೆಕ್ಸ್ಟ್ ಭಾರತದ ಸ್ವಾತಂತ್ರ್ಯ ಹೋರಾಟವು ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಅಂಶಗಳನ್ನು ಪ್ರೇರೇಪಿಸಲ್ಪಟ್ಟಿದೆ ಹಾಗಾದರೆ ಈ ಅಂಶಗಳು ಯಾವ ಕ್ರಾಂತಿಯೊಂದಿಗೆ ಸಂಬಂಧಿಸಿವೆ ಯಾವ ಕ್ರಾಂತಿಯೊಂದಿಗೆ ಸಂಬಂಧಿಸಿವೆ ಸರಿಯಾದ ಉತ್ತರ ಫ್ರೆಂಚ್ ಕ್ರಾಂತಿ ಭಾರತ ಸ್ವತಂತ್ರ ಹೋರಾಟವು ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವವನ್ನು ಫ್ರೆಂಚ್ ಕ್ರಾಂತಿಯಿಂದ ನಾವು ತೆಗೆದುಕೊಳ್ಳಲಾಗಿದೆ ಅಥವಾ ಎರವಲು ಪಡೆದುಕೊಳ್ಳಲಾಗಿದೆ ನೆಕ್ಸ್ಟ್ ನೋಡಿ ಡಾಲೌಸಿಯು ಈ ಕೆಳಗಿನ ಯಾವ ಕಾರಣದ ಮೂಲಕ ಔದಾವನ್ನು ವಶಪಡಿಸಿಕೊಂಡನು ಔದ್ ವಶಪಡಿಸಿಕೊಳ್ಳೋಕ್ಕೆ ಕಾರಣ ಏನು ಡಾಲೌಸಿ ನೋಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಹಾಯಕ ಸೈನ್ಯ ಪದ್ಧತಿ ದುರಾಡಳಿತ ರಾಜ್ಯದಲ್ಲಿ ದಂಗೆ ಯಾವ ಕಾರಣಕ್ಕೋಸ್ಕರ ಸರಿಯಾದ ಉತ್ತರ ದುರಾಡಳಿತ ಈ ದುರಾಡಳಿತದ ಪರಿಣಾಮದಿಂದ ಡಾಲೌಸಿಯು ಔದವನ್ನು ವಶಪಡಿಸಿಕೊಳ್ತಾನೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಯಾವುದು ಗೋಪಾಲಕೃಷ್ಣ ಗೋಖಲೆ ಅವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಇದು ಗೋಪಾಲಕೃಷ್ಣ ಗೋಖಲೆ ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ಸಂಸ್ಥೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ನೋಡಿ ಫಸ್ಟ್ನೇದು ಗಾಂಧಾರ ಕಲಾಶೈಲಿಯು ಕುಶಣರಿಂದ ಅಭಿವೃದ್ಧಿ ಹೊಂದಿತು ಎರಡನೇದು ಗಾಂಧಾರ ಕಲಾಶೈಲಿಯನ್ನು ಗ್ರೀಕೋ ಬುದ್ಧಿಸ್ಟ್ ಕಲಾಶೈಲಿ ಅಂತಲೂ ಕರೆಯುವರು
ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ ಅಂದರೆ ಗಾಂಧಾರ ಕಲಾಶೈಲಿಯು ಕುಶನರಿಂದ ಅಭಿವೃದ್ಧಿವಂತವಾಯಿತು ಹಾಗೆ ಈ ಕಲಾಶೈಲಿಯನ್ನು ನಾವು ಗ್ರೀಕೋ ಬುದ್ಧಿಸ್ಟ್ ಕಲಾಶೈಲಿ ಅಂತಲೂ ಕರಿತೀವಿ ಯಾವುದು ಗಾಂಧಾರ ಕಲಾಶೈಲಿಯನ್ನು ಗ್ರೀಕೋ ಬುದ್ಧಿಸ್ಟ್ ಕಲಾಶೈಲಿ ಅಂತಲೂ ಕರಿತೇವೆ ನೆಕ್ಸ್ಟು ಇಪ್ಪಡಿ ಕಾಕೋರೆ ರೈಲು ದುರಂತ ಪಿತೂರಿ ಪ್ರಕರಣ ನಡೆದ ವರ್ಷ ಯಾವುದು ನೋಡಿ 1925 20 28 22 ಅಲ್ಲರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದಗಳು